ವೋಟ್ ಹಾಕೋರು ನಾವು, ಟ್ಯಾಕ್ಸ್ಲಿ ಕಟ್ಟೋರು ನಾವು. ಇವ್ರಿಗೆ ಸೆಲೆಕ್ಟ್ ಮಾಡಿದ್ರೆ ಇವರು ಇದು ಇವೆಲ್ಲ ಸಂಬಳಗಳು, ಇವರು ಪೆನ್ಷನ್ಗಳು ಮಾಡಿಕೊಂಡು ನಮ್ಮ ಜನಗಳನ್ನ ಹಾಳು ಮಾಡೋದು. ಇವಾಗ ಆಡಳಿತ ಇವಾಗ ಸಿದ್ದರಾಮಯ್ಯ ಬಂದು ಮಳಿಗಲೇ ಇಲ್ದಿರೋ ತಿನ್ನಕ್ಕೆ ಇಲ್ದಿರ ಆಗೋಗ್ಬಿಟ್ಟದೆ. ಇವಾಗ ಲಾಸ್ಟ್ ಇದನ್ನಲ್ಲಿ ಇದು ಮಾಡಬೇಕು ಅಂತವ್ರೆ ನೈಟ್ ಲೈಫ್, ನೈಟ್ ಲೈಫು ಎಲ್ಲ ಸಂಸಾರಗಳನ್ನ ಹಾಳು ಮಾಡೋ ಕೆಲಸ ನಾವೆಲ್ಲನು. ದೇಶ ಉದ್ಧಾರ ಆಗುತ್ತೆ, ನಮ್ಮ ಕರ್ನಾಟಕ ಉದ್ಧಾರ ಆಗುತ್ತೆ. ಅವ್ರು ಬಂದು ಎಲ್ಲ ಬರೀ ಬಿಟ್ಟಿ ಬಗ್ಗೆ ಕೊಟ್ಟು ಕೊಟ್ಟು ಜನಗಳಿಗೆ ಎಕ್ಕಡ್ಸ್ಬಿಟ್ರೆ ಎಲ್ರಿಗೂ ಎಲ್ಲ ಹಾಳಾಗೋಯ್ತು. ಅದರಿಂದ ಹೋಗ್ಬಿಟ್ರೆ ಭಾಳ ಉತ್ತಮ, ನಿಮ್ಮದು ಜನಗಳಿಗೆ ಅದು ಇರಬಾರ್ದು ಸರ್ಕಾರ ಅದು. ನಮ್ಗೆ ಯಾವುದು ಸಿಕ್ಕಲಿಲ್ಲ ಇವತ್ತಿಗೂ. ಆದರೆ ಈಗ ಯಾವ ಕಾಂಗ್ರೆಸ್ ಯಾವುದೇ ಆಗಲಿ, ವೋಟ್ ಹಾಕೋರು ನಾವು, ಟ್ಯಾಕ್ಸ್ಲಿ ಕಟ್ಟೋರು ನಾವು. ಇವ್ರಿಗೆ ಸೆಲೆಕ್ಟ್ ಮಾಡಿದ್ರೆ ಇವರು ಇವೆಲ್ಲ ಸಂಬಳಗಳು, ಇವರು ಪೆನ್ಷನ್ಗಳು ಮಾಡಿಕೊಂಡು ನಮ್ಮ ಜನಗಳನ್ನ ಹಾಳು ಮಾಡೋದು. ಇವ್ರು ಸೆಲೆಕ್ಟ್ ಮಾಡೋದು ನಮ್ಮ ಕೆಲಸಗಳಿಗೆ, ನಮ್ಗೆ ಇದಕ್ಕಾಗಲಿ ಅಂತಂದ್ಬಿಟ್ಟು ಇವರು ನಮಗೆ ನಾಶನ ಮಾಡೋದು. ಇವಾಗೆಲ್ಲನು ಇದು ಮಾಡ್ಕೊಂಬಂದವ್ರೆ. ಅದು ಯಾರಿಗೂ ಕೊಟ್ಕೊಂಡವ್ರೆ, ಎಲ್ರಿಗೂ ಬರಬೇಕಲ್ಲ. ಎಲ್ಲಿ ಯಾರಿಗೂ ಬರಲಿಲ್ಲ. ಹಾಂ, ಯಾರಿಗೂ ಅಕ್ಕ ಅದು ಬೇರೆ ಯಾರಿಗನ್ನ ಇದು ಮಾಡ್ಕೊಂಡಿರ್ಬೋದು, ನಮಗೆಲ್ಲ ಯಾರಿಗೂ ಇಲ್ಲ. ಅದು ಅವ್ರದು ನಮ್ಮ ಇದನ್ನೊಳ್ಗ ಅವ್ರಿಗೆ. ಇವಾಗ ಆಡಳಿತ ಇವಾಗ ಸಿದ್ದರಾಮಯ್ಯ ಬಂದು ಮಳಿಗಲೇ ಇಲ್ದಿರೋ ತಿನ್ನಕ್ಕೆ ಇಲ್ದಿರ ಆಗೋಗ್ಬಿಟ್ಟದೆ. ಇನ್ನು ಮುಂದೆ ಏನಾಗ್ತದೆ ಅದು ನೋಡಬೇಕು. ಅವ್ರಿಗೆ ಅವ್ರವ್ರು ಕಿತ್ತಾಡ್ಕೊಂಡು ಲಾಸ್ಟ್ನೊಳ್ಗ ಬಿದ್ದೋಗಿ ಏನು ಮಾಡ್ಕೊತಾರೆ ಅದು ಹೇಳೋಕ್ಕಾಗಲ್ಲ. ಮಳೆನೇ ಇಲ್ಲ, ಒಂದು ಕಿತ್ತನೂ ಇಲ್ಲ, ಇವಾಗೂ ಇಲ್ಲ. ಮುಂದೆ 5 ವರ್ಷಕ್ಕೆ ಮುಂದೆ ಆವಾಗೂ ಮಳೆ ಇಲ್ಲ, ಇವಾಗೂ ಮಳೆ ಇಲ್ಲ. ಯಾರೋ ಮಾತು ಕೇಳಿಕೊಂಡು ಇವರು ನಾ ಗ್ಯಾರಂಟಿ ಕೊಡ್ತೀನಿ ಅಂತಂದ್ಬಿಟ್ಟು ಬೇರೆಯವರು ಬೇರೆ ಸ್ಟೇ ಕಂಟ್ರಿ ಒಳಗೆ ಮಾಡಿಬಿಟ್ಟು ನಾವಿಲ್ಲಿ ಮಾಡ್ತೀವಿ ಅಂತ ಮಾಡಿಬಿಟ್ಟು ಏನು ಮಾಡೋರೆ? ಯಾವುದೂ ಇಲ್ಲ, ಸುಮ್ಮನೆ ಏನು ಹೆಂಗಸರು ಟೂರ್ಗಳು ಹೋಗ್ಬಿಟ್ಟು ಮಜಾ ಮಾಡಿಕೊಂಡು ಅದೇನೋ ಹೇಳ್ತಾರೆ ನೋಡು. ಹಂಗೆ ಇವಾಗ ಲಾಸ್ಟ್ ಇದನ್ನಲ್ಲಿ ಇದು ಮಾಡಬೇಕು ಅಂತವ್ರೆ ನೈಟ್ ಲೈಫ್, ನೈಟ್ ಲೈಫು ಎಲ್ಲ ಸಂಸಾರಗಳನ್ನ ಹಾಳು ಮಾಡೋ ಕೆಲಸ ನಾವೆಲ್ಲನು. ಈಗ ಜನಗಳ ಅಭಿಪ್ರಾಯ ಏನು ಹೇಳ್ತಿದ್ದಾರೆ ನಿಮ್ಗೆ? ಕಾಂಗ್ರೆಸ್ ಕಾಂಗ್ರೆಸ್ ಸರ್ ಅಲ್ವಾ ನಮಗೆ ಅಂದ್ರ ಅದು ಹೋಗ್ಬಿಟ್ರೆ ಭಾಳ ಉತ್ತಮ, ಖಂಡಿತ 100%. ದೇಶ ಉದ್ಧಾರ ಆಗುತ್ತೆ, ದೇಶ ಉದ್ಧಾರ ಆಗುತ್ತೆ, ನಮ್ಮ ಕರ್ನಾಟಕ ಉದ್ಧಾರ ಆಗುತ್ತೆ. ಅವ್ರು ಬಂದು ಎಲ್ಲ ಬರೀ ಬಿಟ್ಟಿ ಬಗ್ಗೆ ಕೊಟ್ಟು ಕೊಟ್ಟು ಜನಗಳಿಗೆ ಎಕ್ಕಡ್ಸ್ಬಿಟ್ರೆ ಎಲ್ರಿಗೂ ಎಲ್ಲ ಹಾಳಾಗೋಯ್ತು. ಜನಗಳು ಏನು ಎಲ್ಲ ಬರೀ ಕಿರಿಕಿರಿ ಕಣ್ರಿ, ಏನು ಉದ್ಧಾರ ಮಾಡಿದ್ದಾರೆ ಅವ್ರು ಬಂದು. ಅದರಿಂದ ಹೋಗ್ಬಿಟ್ರೆ ಭಾಳ ಉತ್ತಮ, ನಿಮ್ಮದಿ ಜನಗಳಿಗೆ ಭಾರಿ ಕಿರಿಕಿರಿ ಈಗ. ಅದರಿಂದ ದಯವಿಟ್ಟು ಹೋಗ್ಬಿಟ್ರೆ ಭಾಳ ಉತ್ತಮ, ಇರಬಾರ್ದು ಅದು, ಇಲ್ಲ ಇರಬಾರ್ದು, ಹೋಗ್ಬಿಟ್ರೆ ಭಾಳ ಉತ್ತಮ. ಅದು ಬರೀ ಕಿರಿಕಿರಿ, ಅದು ಯಾವ್ದು ಪಕ್ಷ ಅಂತಾರೆ? ಈ ಒಟ್ಲು ಈ ಸರ್ಕಾರ ಸರಿಯಿಲ್ಲ ಸರಿ, ಅದು ಭಾಳ ಕಷ್ಟ, ಅದು ಭಾಳ ಕಷ್ಟ ಇದೆ ನೋಡಬೇಕು. ಅದರಿಂದ ಏನಾಗುತ್ತೆ ಗೊತ್ತಿಲ್ಲ. ಒಟ್ಲಲ್ಲಿ 100% ಹೋಗ್ಬಿಟ್ರೆ ಭಾಳ ಉತ್ತಮ, ಇಲ್ಲ ಅದು ವೇಸ್ಟು, ವೇಸ್ಟು ಇಲ್ಲಿ ಬಿಡಿ, ಅದಕ್ಕೆ ವೇಸ್ಟು ನಾನು ಹೇಳೋದು. ಅದರಿಂದ ಹೋಗ್ಬಿಟ್ರೆ ಭಾಳ ಉತ್ತಮ, ನಿಮ್ಮದೇ ಜನಗಳಿಗೆ ಅದು ಇರಬಾರ್ದು ಸರ್ಕಾರ ಅದು, ಗೊತ್ತಾಯ್ತಾ?